ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲೈನ್ ಟಿ ವಿ ಮಾಸ್ಕ್ ಅಥವಾ ಕರ್ಜಿಫ್ ಹಾಕ್ಕೊಂಡು ಮನೆಯಿಂದ ಹೊರಗಡೆ ಬಂದರೆ ಕೊರೋನಾ ವೈರಸ್ ಬರೋದು ಫಿಕ್ಸ್ ಅದು ಹೇಗೆ ಅಂತ ಹೇಳ್ತೀವಿ ಬನ್ನಿ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಲವಾರು ಜನರಿಗೆ ಈ ಮಾಸ್ಕನ್ನು ಏಕೆ ಹಾಕೋಬೇಕು ಅಂತಲೇ ಗೊತ್ತಿಲ್ಲ ಹಾಗೂ ಹಾಕೊಂಡಿರೋರು ಕೂಡ ಯಾವ ರೀತಿ ಮಾಸ್ಕನ್ನು ಹಾಕೋಬೇಕು ಅಂತಲೂ ಗೊತ್ತಿಲ್ಲ ಅದಕ್ಕಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮಾಸ್ಕನ್ನು ಯಾವ ರೀತಿ ಹಾಕೋಬೇಕು ಈ ಕುರಿತಾದ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ಮೊದಲಿಂದಾಗಿ ಮನೆಯಿಂದ ಹೊರಗೆ ಹೋದಾಗ ಮಾಸ್ಕನ್ನು ಏಕೆ ಧರಿಸ್ತೀವಿ ಅಂದರೆ ಯಾರಾದರೂ ನೇರವಾಗಿ ಕೆಮ್ತಾರೆ ಅಥವಾ ನಾವು ಯಾವುದಾದ್ರೂ ವಸ್ತುವನ್ನು ಮುಟ್ಟಿ ನಮ್ಮ ಮೂಗು ಅಥವಾ ಬಾಯಿಯನ್ನು ನೇರವಾಗಿ ಮುಟ್ತೀವಿ ಆ ರೀತಿ ಮುಟ್ಬಾರದು ಅಂತಲೇ ಮುಖಕ್ಕೆ ಮಾಸ್ಕನ್ನು ಹಾಕ್ಕೊಳ್ತೀವಿ ಆದರೆ ಕೆಲವು ಜನರು ಮಾಸ್ಕನ್ನ ಅನ್ನ ಬೆಳಿಗ್ಗೆ ಹಾಕಿದ್ರೆ ರಾತ್ರಿಯ ತನಕ ತೆಗೆಯೋದಿಲ್ಲ ಇನ್ನು ಕೆಲವು ಜನರು ಮನೆಯಿಂದ ಹೊರಗೆ ಬಂದಾಗ ಯಾರಾದ್ರೂ ಸಿಕ್ಕಿದ್ರೆ ಮಾಸ್ಕನ್ನ ಕೆಳಗಡೆ ಇಳಿಸಿ ಮಾತನಾಡ್ತಾರೆ ನಿಜವಾಗಿಯೂ ಮಾಸ್ಕನ್ನು ಹಾಕಿಕೊಳ್ಬೇಕಾಗಿರೋದು ನಾವು ಮನೆಯಿಂದ ಹೊರಗಡೆ ಹೋದಾಗ ಅಥವಾ ಯಾರನ್ನಾದರೂ ಭೇಟಿ ಮಾಡಿದಾಗ ಈಗ ಮಾಸ್ಕನ್ನ ಯಾವ ರೀತಿ ಬಳಸಬೇಕು ಅಂತ ಹೇಳ್ತೀವಿ ನೋಡಿ ಸ್ನೇಹಿತರೆ ನೀವು ಮನೆಯಲ್ಲಿದ್ದಾಗ ಮೊದಲು ಕೈಗಳನ್ನು ಸೋಪ್ ಡೆಟಲ್ ಅಥವಾ ಸ್ಯಾನಿಟೈಸರ್ ಗಳಿಂದ ಇಪ್ಪತ್ತು ಸೆಕೆಂಡ್ಗಳ ಕಾಲ ಚೆನ್ನಾಗಿ ತೊಳೆದುಕೊಳ್ಳಿ ಆ ನಂತರ ಮಾಸ್ಕನ್ನು ಮುಖಕ್ಕೆ ಹಾಕಿಕೊಳ್ಳಿ ಅದಾದ ನಂತರ ಹೊರಗಡೆ ಹೋಗಿ ಮನೆಗೆ ಬಂದಾಗ ಮಾಸ್ಕನ್ನು ಯಾವುದೇ ಕಾರಣಕ್ಕೂ ಮುಟ್ಟಲು ಹೋಗಬೇಡಿ ಯಾಕಂದರೆ ನಿಮ್ಮ ಕೈಯಲ್ಲಿ ಏನಾದರೂ ವೈರಸ್ ಇದ್ದರೆ ಅದು ಮಾಸ್ಕ್ ಒಳಗಡೆ ವೈರಸ್ ಹೋದರೆ ನಿಧಾನಕ್ಕೆ ಮಾಸ್ಕ್ ಹಾಕಿಕೊಂಡರೂ ಕೂಡ ನಿಮಗೆ ಖಂಡಿತವಾಗಿಯೂ ಕೊರೋನಾ ಬರುವ ಸಾಧ್ಯತೆ ಇದೆ ಆದುದರಿಂದ ಯಾವುದೇ ಕಾರಣಕ್ಕೂ ಮಾಸ್ಕನ್ನು ಟಚ್ ಮಾಡಲು ಹೋಗಬೇಡಿ ಹಾಗೂ ಕಣ್ಣನ್ನು ಸಹ ಪದೇ ಪದೇ ಮುಟ್ಬೇಡಿ ಆನಂತರ ಹೊರಗಡೆ ಹೋಗಿ ಪುನಃ ಮನೆಗೆ ಬಂದಾಗ ಮೊದಲು ಕೈ ಕಾಲುಗಳನ್ನು ಸೋಪ್ ಡೆಟಲ್ ಸ್ಯಾನಿಟೈಸರ್ಗಳಿಂದ ಚೆನ್ನಾಗಿ ತೊಡೆದುಕೊಳ್ಳಿ ಆನಂತರ ಮಾಸ್ಕನ್ನು ತೆಗೆದು ಸಿಲ್ನಲ್ಲಿ ಒಣಗಿಸಿ ಹೀಗೆ ಮಾಡೋದ್ರಿಂದ ಮಾಸ್ಕಿನಲ್ಲಿ ಯಾವುದಾದ್ರೂ ವೈರಸ್ ಇದ್ರೂ ಕೂಡ ಅದು ಸತ್ತು ಹೋಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಮಾಸ್ಕನ್ನು ಯಾವ ರೀತಿ ಬಳಸಬೇಕು ಅಂತ ಅದಕ್ಕಿಂತ ಮುಖ್ಯವಾಗಿ ನೀವು ಯಾರು ಕೂಡ ಮನೆಯಿಂದ ಹೊರಗಡೆ ಬರಬೇಡಿ ಇದು ಕೇವಲ ಇನ್ನು ಸ್ವಲ್ಪ ದಿನವಷ್ಟೇ ಮಾತ್ರ ಆದುದರಿಂದ ಮನೆಯಲ್ಲೇರಿ ಪ್ರಧಾನಿಯವರು ಮಾಸ್ಟರ್ ಪ್ಲಾನ್ ಮಾಡಿ ಭಾರತವನ್ನು ಲಾಕ್ ಡೌನ್ ಮಾಡಿದ್ದಾರೆ ಈ ರೀತಿ ಮಾಡೋದ್ರಿಂದ ಭಾರತದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ ಅಂದರೆ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದಾಗ ಈಸಿಯಾಗಿ ಕೊರೋನಾ ವೈರಸ್ ಬಾರದಂತೆ ಮೂರು ಟಿಪ್ಸ್ ಅನ್ನ ಹೇಳ್ತೀವಿ ನೋಡಿ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಬರಬೇಡಿ ಕಣ್ಣು ಮೂಗು ಬಾಯಿಯನ್ನ ಪದೇ ಪದೇ ಮುಟ್ಟಲು ಹೋಗಬೇಡಿ ಹೊಸ ವಸ್ತುವನ್ನ ಮುಟ್ಟಿದಾಗ ಹತ್ತರಿಂದ ಇಪ್ಪತ್ತು ನಿಮಿಷಕ್ಕೆ ಕೈಗಳನ್ನ ಚೆನ್ನಾಗಿ ತೊಡೆದುಕೊಳ್ಳಿ ಈ ರೀತಿ ಮಾಡಿದರೆ ಯಾವ ರೀತಿಯಾದ ಕೊರೋನಾ ವೈರಸ್ ನಿಮಗೆ ಬರೋದಿಲ್ಲ ಈ ವಿಡಿಯೋವನ್ನು ಈಗಲೇ ಎಲ್ಲರಿಗೂ ಶೇರ್ ಮಾಡಿ ಮಾಸ್ಕನ್ನು ಹಾಕೋದ್ರ ಬಗ್ಗೆ ಅರಿವನ್ನು ಮೂಡಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ಕೊರೋನಾ ಬಗ್ಗೆ ನಿಮಗೇನಾದರೂ ಡೌಟ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿಯಾದ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು